ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಚೆನ್ನಾಗಿದ್ರೆ ಮಾತ್ರ ನಾವು ತಗೊಳ್ಳುವಂತಹ ಆಹಾರದಲ್ಲಿ ಇರುವಂತಹ ಪ್ರೋಟೀನ್ಸ್ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ ಇನ್ನು ಮತ್ತೊಂದು ಕಂಡೀಷನ್ ಏನಂದ್ರೆ ನಮ್ಮ ಸ್ಮಾಲ್ ಇಂಡಸ್ಟೈನ್ ಅಥವಾ ಸಣ್ಣ ಕರಳ ಏನಿದೆ ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಸೊ ಇಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾದ್ರೆ ತುಂಬಾ ತಲೆಬಿಸಿ ಆಗುದು ಎಲ್ಲರಿಗೂ ಈ ಜಿಂಜರ್ ಅಲ್ಲಿ ಪ್ರೋಟೀನ್ಸ್ ಎನ್ಸೈಮ್ಸ್ ಇದೆ ಅಂದ್ರೆ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡುವ ಕೆಪಾಸಿಟಿ ಇರುವಂತಹ ಎನ್ಸೈಮ್ಸ್ ಅದರಲ್ಲಿ ಇದೆ ಅದು ನಮ್ಮ ಗ್ಯಾಸ್ಟ್ರಿಕ್ ಅಂದ್ರೆ ಇಂಟಸ್ಟೈನ್ ಮೋಟಿಲಿಟಿ ಅನ್ನ ಹೆಚ್ಚು ಮಾಡುತ್ತೆ ಇಮಿಡಿಯೇಟ್ಲಿ ನಮಗೆ ರಿಲೀಫ್ ಸಿಗ್ಲಿಕ್ಕೆ ಈಗ ಸಡನ್ ಆಗಿ ಹೊಟ್ಟೆ ಉಬ್ಬರ ಬರ್ತಾ ಇದೆ ಅದಕ್ಕೆ ನಾವು ಪೇನ್ ಕಿಲ್ಲರ್ಸ್ ತಗೊಳ್ಳೋ ಬದಲು ಮನೆಯಲ್ಲೇ ಕೆಲವು ಕಷಾಯಗಳು ಮಾಡಿದ್ರೆ ಮನೆಯಲ್ಲೇ ಕೆಲವು ಹರ್ಬ್ಸ್ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಇಂದ ಕಂಪ್ಲೀಟ್ಲಿ ಹೊರ ಬರಲಿಕ್ಕೆ ಸಾಧ್ಯ ಎಲ್ಲರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಜಿತೇಶ್ ನಿಸರ್ಗ ಹಾಸ್ಪಿಟಲ್ ಸಿರ್ಸಿ ನಮ್ಮಲ್ಲಿ ತುಂಬಾ ಜನರಿಗೆ ಇರುವಂತಹ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ ಗ್ಯಾಸ್ಟ್ರ ಅಥವಾ ಗ್ಯಾಸ್ನ ಸಮಸ್ಯೆ ಕೆಲವರು ನೋಡಿ ನೀವು ತುಂಬ ಡರ್ಕ್ ಅಂದರೆ ತೇಗು ಬರ್ತಾ ಇರ್ತದೆ ಕೆಲವರಿಗೆ ಕೆಳಗಿಂದ ಗ್ಯಾಸ್ ತುಂಬ ಪಾಸಾಗುತ್ತೆ ಕೆಲವರಿಗೆ ಹೊಟ್ಟೆಯಲ್ಲೇ ಗ್ಯಾಸ್ ಸಿಕ್ಕಾಕೊಂಡು ತುಂಬ ಡಿಸ್ಟರ್ಬ್ ಆಗುತ್ತೆ ನೀವೇ ವಿಚಾರ ಮಾಡಿ ಕೆಲವರು ಗ್ಯಾಸ್ ಟ್ರಬಲ್ ಹೆಚ್ಚಾದರೆ ಸಡನ್ ಸ್ವೆಟ್ಟಿಂಗ್ ಆಗುವಂಥ ಸಾಧ್ಯತೆ ಇದೆ ತುಂಬ ಡಿಸ್ಟರ್ಬ್ ಆಗಿರ್ತಾರೆ ಕೆಲವರಿಗೆ ಚೆಸ್ಟಲ್ಲಿ ಪೇಯ್ನ್ ಡೆವಲಪ್ ಆಗುತ್ತೆ ಆ್ಯಂಡ್ ನಮ್ಮಲ್ಲಿ ಬರುವಂಥದ್ದು ಎಷ್ಟೋ ಜನ ಪೇಷೆಂಟ್ಸ್ ಹೇಳ್ತಾರೆ ಸರ್ ನನಗೆ ಎಲ್ಲಿ ಮುಟ್ಟಿದರೂ ಗ್ಯಾಸ್ ಇದೆ ಅಂತ ಅನಿಸುತ್ತೆ ಅಲ್ಲೆಲ್ಲೂ ಗ್ಯಾಸ್ ಇದೆ ಎಲ್ಲ ಕಡೆ ಗ್ಯಾಸ್ ಇದೆ ಅಂತ ಅನಿಸುತ್ತೆ ಕೈ ಹಿಡಿದ್ರೂ ಕೂಡ ನಮಗೆ ತೇಗು ಬರ್ತದೆ ಸೊ ಈ ಥರ ಸಿಂಟಮ್ಸ್ ನೀವು ತುಂಬ ಜನರಲ್ಲಿ ನೋಡಿರ್ತೀರ ಸೊ ನಾನು ಈ ವಿಡಿಯೋದಲ್ಲಿ ಈ ಗ್ಯಾಸ್ ಟ್ರಬಲ್ ಇದ್ದವ ಇನ್ಸ್ಟೆಂಟ್ ಆಗಿ ಅದರಿಂದ ರಿಲೀಫ್ ಸಿಗಬೇಕು ಅಂದರೆ ಮನೆಯಲ್ಲಿ ಏನೇನು ಮಾಡಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಸೊ ನಮಗೆ ಈ ಗ್ಯಾಸ್ ಟ್ರಬಲ್ ಬರಲಿಕ್ಕೆ ಬಹಳಷ್ಟು ಕಾರಣಗಳಿದೆ ವೆರಿ ಸಿಂಪಲ್ ಆಗಿರುವಂತಹ ಕಾರಣ ಏನು ಅಂದರೆ ಒಂದು ಹೈಪೋ ಅಸಿಡಿಟಿ ಅಂತ ಹೇಳ್ತೀವಿ ಹೈಪೋ ಅಸಿಡಿಟಿ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಚೆನ್ನಾಗಿದ್ರೆ ಮಾತ್ರ ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂತಹ ಪ್ರೋಟೀನ್ಸ್ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ ಸೊ ಯಾವಾಗ ಆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಕಡಿಮೆ ಇದೆಯೋ ಅವಾಗ ಏನಾಗುತ್ತೆ ಈ ಪ್ರೋಟೀನ್ ಸರಿಯಾಗಿ ಡೈಜೆಸ್ಟ್ ಆಗಲ್ಲ ಸೊ ಹಾಗಾಗಿ ನಮಗೆ ಆಹಾರ ತಗೊಂಡು ಕೂಡಲೇ ಇಮಿಡಿಯೇಟ್ಲಿ ಏನಾಗುತ್ತೆ ನಮಗೆ ಆ ಹೊಟ್ಟೆಯಲ್ಲಿ ಒಂಥರ ಗ್ಯಾಸ್ ತುಂಬುದಾಗಿ ಫೀಲಿಂಗ್ ಬರುತ್ತೆ ಅದು ಮೇನ್ಲಿ ನಮ್ಮ ಸ್ಟಮಕ್ ಅಲ್ಲಿ ಪ್ರಾಬ್ಲಮ್ ಕಂಡು ಬರುವುದು ಸೊ ಹಾಗಾಗಿ ರಿಪೀಟೆಡ್ಲಿ ಡರ್ಕೆ ಸಾಧ್ಯತೆ ಇದೆ ತುಂಬಾ ಜನ ಹೇಳ್ತಾರೆ ಸರ್ ನನಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ ಸೊ ನಾವು ಅವರಿಗೆ ಏನೇನು ಸಿಂಪ್ಟಮ್ಸ್ ಅಂತ ಕೇಳಿದ್ರೆ ಅವರು ಯಾರು ಕೂಡ ನನಗೆ ಹುಳಿ ತೆಗು ಬರುತ್ತೆ ಅಥವಾ ಎದೆ ಉರಿ ಬರುತ್ತೆ ಅಂತ ಹೇಳಲ್ಲ ಅವರೆಲ್ಲ ಹೇಳುವಂತಹ ಸೈನ್ ಏನಂದ್ರೆ ನನಗೆ ತುಂಬಾ ಹೊಟ್ಟೆ ಉಬ್ಬರ ಬರುತ್ತೆ ನಾ ಏನಾದರೂ ತಿಂದರೆ ಸಾಕು ಇಮಿಡಿಯಟ್ಲಿ ಹೊಟ್ಟೆ ಉಬ್ಬರ ಬರುತ್ತೆ ಸೊ ಇದಕ್ಕೆ ಮೇನ್ ರೀಸನ್ ಏನು ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡಕ್ಷನ್ ತುಂಬ ಕಡಿಮೆ ಇರೋದ್ರಿಂದ ನಾವು ತಗೊಳ್ಳುವಂತಹ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಎಸ್ಪೆಷಲಿ ಅಲ್ಲಿ ಅದರಲ್ಲಿರುವ ಪ್ರೋಟೀನ್ ಏನಿದೆ ಅದು ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಸೊ ಹಾಗಾಗಿ ತುಂಬ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ ಸೊ ಈ ಕೇಸಸಲ್ಲಿ ನಾವು ಏನು ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಅಂದರೆ ಆ್ಯಸಿಡ್ ಪ್ರೊಡಕ್ಷನ್ ಹೆಚ್ಚು ಮಾಡಲಿಕ್ಕಿರುವಂಥ ಮೆಡಿಕೇಶನ್ ತಗೋಬೋದು ಅಥವಾ ನಮ್ಮ ಆಹಾರ ಕ್ರಮವನ್ನು ಸ್ವಲ್ಪ ಮಾಡಿಫೈ ಮಾಡಿದರೆ ಈ ಪ್ರಾಬ್ಲಮ್ ಇಂದ ಕಂಪ್ಲೀಟ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇನ್ನೂ ಮತ್ತೊಂದು ಕಂಡೀಷನ್ ಏನಂದರೆ ನಮ್ಮ ಸ್ಮಾಲ್ ಇಂಡಸ್ಟೆನ್ ಅಥವಾ ಸಣ್ಣ ಕರಳೇನಿದೆ ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಸೊ ಇಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾದ್ರೆ ತುಂಬ ತಲೆಬಿಸಿ ಆಗುವುದು ಎಲ್ಲರಿಗೂ ಯಾಕೆಂದರೆ ಅಲ್ಲಿರುವಂಥ ಗ್ಯಾಸ್ ಪ್ರ ಏನಿದೆ ಅದು ಈಸಿಯಾಗಿ ಪಾಸ್ ಆಗೋಲ್ಲ ಸೊ ನಮ್ಮ ಏನಾದರೂ ಗ್ಯಾಸ್ ಪ್ರೊಡಕ್ಷನ್ ಆದರೆ ಅವರಿಗೆ ತೇಗು ಬರುತ್ತೆ ಅಫ್ಕೋರ್ಸ್ ತೇಗೆ ಎಲ್ಲರೂ ಕೂತ್ಕೊಂಡಿರುವಾಗ ಪದೇ ಪದೇ ತೇಗ್ ಬರೆದು ಕೂಡ ನಮಗೊಂಥರ ಕಂಫರ್ಟ್ ಫೀಲ್ ಇರಲ್ಲ ಎಲ್ಲರೂ ನೋಡ್ತಾ ಇರ್ತಾರೆ ಪದೇ ಪದೇ ಇವ್ರು ಯಾಕೆ ಹಿಂಗೆ ತೇಗ್ ಬರ್ತಾ ಇರ್ತದೆ ಅಂತ ಬಟ್ ಈ ಸ್ಮಾಲ್ ಇಂಡಸ್ಟ್ರೇನಲ್ ಆದರೆ ಏನಾಗುತ್ತೆ ಈಸಿಯಾಗಿ ತೇಗಲ್ಲೂ ಅದು ಪಾಸಾಗೋಲ್ಲ ಕೆಳಗಿಂದ ಗ್ಯಾಸ್ ರೂಪದಲ್ಲಿ ಕೂಡ ಅದು ಆಗಲ್ಲ ಸೊ ಸ್ಮಾಲ್ ಇಂಡಸ್ಟ್ರೇನಲ್ಲಿ ಗ್ಯಾಸ್ ಡೆವಲಪ್ ಆದರೆ ತುಂಬ ಡಿಸ್ಟರ್ಬೆನ್ಸ್ ಫೀಲ್ ಆಗುತ್ತೆ ಪೇಷಂಟ್ ಹೇಳ್ತಾರೆ ಸರ್ ನನಗೆ ಒಂಥರ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ ನನಗೇನು ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಹೊಟ್ಟೆ ನೋವು ಡೆವಲಪ್ ಆಗ್ತಾ ಇದೆ ಈ ಸಿಂಟಮ್ಸ್ ತುಂಬ ಜನರಲ್ಲಿ ಕಂಡುಬರುತ್ತೆ ಇದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಸಿಬೋ ಅಂತ ಹೇಳ್ತೀವಿ ನಾವು ಸ ಸ್ಮಾಲ್ ಇಂಡಸ್ಟ್ರೇನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಸಣ್ಣ ಕರಳಲ್ಲಿ ಆಕ್ಚುಲಿ ಏನಿದೆ ಅಷ್ಟೊಂದು ಬ್ಯಾಕ್ಟೀರಿಯಾಗಳು ಇರಬಾರದು ದೊಡ್ಡ ಕರಳಲ್ಲಿ ಬ್ಯಾಕ್ಟೀರಿಯಾಗಳು ಇರುತ್ತೆ ಬಟ್ ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಾಗಳು ಇರಬಾರ್ದು ಬಟ್ ಕೆಲವು ಕಂಡೀಷನ್ ಏನಾಗುತ್ತೆ ಸಣ್ಣ ಕರಳಲ್ಲಿ ಕೂಡ ಹೆಚ್ಚಿಗೆ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಅಲ್ಲಿ ಮೀಥೇನ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾ ಬೇರೆ ಬೇರೆ ಗ್ಯಾಸ್ ಪ್ರೊಡಕ್ಷ ಪ್ರೊಡ್ಯೂಸ್ ಮಾಡುವಂತಹ ಇರುತ್ತೆ ಸೊ ನಾವು ತಗೊಳ್ಳುವಂತ ಆಹಾರದಲ್ಲಿ ಯೂಶಲಿ ನೀವೇ ಅಬ್ಸರ್ವ್ ಮಾಡಿ ಈ ಗ್ಯಾಸ್ನ ಸಮಸ್ಯೆ ಇದ್ದವರು ಈ ಕಾಳುಗಳು ತಿಂದರೆ ಹೆಚ್ಚಿಗೆ ಸಮಸ್ಯೆ ಬರುತ್ತೆ ಗೋಧಿ ಐಟಮ್ಸ್ ತಿಂದರೆ ಹೆಚ್ಚಿಗೆ ಸಮಸ್ಯೆ ಬರುತ್ತೆ ಹಾಲು ಕುಡಿದಾಗ ಹೆಚ್ಚಿಗೆ ಸಮಸ್ಯೆ ಬರುತ್ತೆ ಮೊಟ್ಟೆ ಅಥವಾ ನಾನ್ ವೆಜಿಟೇರಿಯನ್ ಫುಡ್ ತಿಂದಾಗ ಹೆಚ್ಚಿಗೆ ಸಮಸ್ಯೆ ನಟ್ಸ್ ತಿಂದರೆ ಹೆಚ್ಚಿಗೆ ಸಮಸ್ಯೆ ಬರಬಹುದು ಕೆಲವರಿಗೆ ಸೊಪ್ಪಿನ ಪಲ್ಯಗಳು ತಿಂದರೆ ಹೆಚ್ಚಿಗೆ ಸಮಸ್ಯೆ ಆಗುತ್ತೆ ಸೊ ಇದೆಲ್ಲ ಯಾಕೆ ಆಗುತ್ತೆ ಈ ಡಾ ಗ್ಯಾಸ್ ಯಾಕೆ ಈ ಒಳ್ಳೆ ಆಹಾರಗಳು ನಾವು ಯೂಶಲಿ ಹೇಳೋದು ಒಳ್ಳೆ ಸೊಪ್ಪಿನ ಪಲ್ಯ ತಿನ್ನಬೇಕು ಮೊಟ್ಟೆ ತಿನ್ನಬೇಕು ಈ ತರ ಒಳ್ಳೆ ಆಹಾರಗಳೆಲ್ಲ ತಗೊಂಡಾಗ ನಮ್ಗೆ ಈ ಗ್ಯಾಸ್ ಪ್ರೊಡಕ್ಷನ್ ಯಾಕೆ ಹೆಚ್ಚಾಗುತ್ತೆ ಅಂದ್ರೆ ಅದರಲ್ಲಿ ಇರುವಂತಹ ನಾರಣಾಂಶ ಸೊ ನಾರಣಾಂಶ ಏನಿದೆ ಅದು ಬೇಗ ಈಸಿಯಾಗಿ ಡೈಜೆಸ್ಟ್ ಆಗಲ್ಲ ಅದರಲ್ಲಿ ಸೊಲಿಬಲ್ ಫರ್ಮೆಂಟಬಲ್ ಫೈಬರ್ ಇದ್ದಾಗ ಏನಾಗುತ್ತೆ ಈ ಗ್ಯಾಸ್ ಪ್ರಾಬ್ಲಮ್ ಇದ್ದವರು ಅಥವಾ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಅಥವಾ ಕೆಟ್ಟ ಫಂಗೈ ಫಂಗಸ್ ಕೂಡ ಸಿಫೋನ್ ಅಂತ ಹೇಳ್ತೀವಿ ಸೊ ಆ ಕಂಡೀಷನ್ ಇದ್ದಾಗ ಕೂಡ ಏನಾಗುತ್ತೆ ಅಲ್ಲಿ ತುಂಬ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ ಸೊ ಹಾಗಾಗಿ ನಮಗೆ ತುಂಬ ಡಿಸ್ಟರ್ಬೆನ್ಸಸ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ ಬಟ್ ಇದರ ಅರ್ಥ ನಾರಿನಾಂಶ ಇರುವಂಥ ಆಹಾರಗಳು ಯಾವುದೋ ತಗೋಬಾರ್ದು ಅಂತ ಅಲ್ಲ ನಾರಿನಂಶ ನಮಗೆ ಬೇಕೇ ಬೇಕು ನಮ್ಮ ಹೊಟ್ಟೆ ಹೆಲ್ತ್ ಚೆನ್ನಾಗಿರಬೇಕು ನಮ್ಮ ಜಿ ಟ್ರ್ಯಾಕ್ಟದು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾರಿನಂಶ ಇರುವಂಥ ಆಹಾರಗಳನ್ನು ನಾವು ತಗೊಳ್ಳೇಬೇಕು ಬಟ್ ದರ್ ಆರ್ ಸರ್ಟೆನ್ ಸ್ಟೆಪ್ಸ್ ಸೊ ಇರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನೆಲ್ಲ ರಿಮೂವ್ ಮಾಡಿದ ಮೇಲೆ ನೀವು ಒಳ್ಳೆ ನಾರಿನಾಂಶ ಇರುವಂಥ ಆಹಾರ ತಗೊಂಡ್ರೆ ನಿಮಗೆ ಗ್ಯಾಸ್ ಟ್ರಬಲ್ ಯಾವುದೂ ಬರಲ್ಲ ಸೊ ಇನ್ನು ನೆಕ್ಸ್ಟ್ ಇಸ್ ಲಾರ್ಜ್ ಇಂಡಸ್ಟೇ ನಮ್ಮ ದೊಡ್ಡ ಏನಿದೆ ಅಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಸೊ ಈ ಥರ ಪೇಷೆಂಟ್ಸಲ್ಲಿ ಏನು ಫ್ಲಾಟ್ ಲೆನ್ಸ್ ಕೆಳಗಿಂದ ಗ್ಯಾಸ್ ತುಂಬ ಪಾಸ್ ಆಗುತ್ತೆ ಅದು ತುಂಬ ಜನರಲ್ಲಿ ಪ್ರಾಬ್ಲಮ್ ಕಂಡು ಬರ್ತಾ ಇದೆ ಆ್ಯಂಡ್ ಈವನ್ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ದವರಲ್ಲಿ ಕೂಡ ಈ ಪ್ರಾಬ್ಲಮ್ ತುಂಬ ಕಂಡು ಬರುತ್ತೆ ಸೊ ಲೈಕ್ ಈಗ ಈಗಾಗಲೇ ಕಾನ್ಸ್ಟಿಪೇಷನ್ ಬಗ್ಗೆ ಅಥವಾ ಸಿಬ್ಬೋ ಸಿಪ್ಪೊ ಇದರ ಬಗ್ಗೆ ಎಲ್ಲ ನಾನು ಕೆಲವು ವಿಡಿಯೋಸ್ ಮಾಡಿದ್ದೇನೆ ನಿಮಗೆ ಡೀಟೇಲ್ ಆಗಿ ಏನಾದರೂ ಅದರ ಬಗ್ಗೆ ತಿಳಿಬೇಕು ಅಂತ ಇದ್ರೆ ಲೈಕ್ ಯು ಕ್ಯಾನ್ ಸಿ ದೋಸ್ ಲಿಂಕ್ಸ್ ಆ್ಯಂಡ್ ಅದರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಆ್ಯಂಡ್ ಈ ಲಾರ್ಜ್ ಇಂಡಸ್ಟೇಲಿ ನಮಗೆ ಮೋಷನ್ ಪ್ರಾಬ್ಲಮ್ ಇದ್ದಾಗ ಸರಿಯಾಗಿ ನಮ್ಮ ಮಲ ಪಾಸ್ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ ಅಲ್ಲಿ ಕೂಡ ನಮಗೆ ಅದರಿಂದ ಟಾಕ್ಸಿನ್ಸ್ ಏನಾಗುತ್ತೆ ಅದು ನಮಗೆ ಗ್ಯಾಸ್ ರೂಪದಲ್ಲಿ ನಮಗೆ ಡಿಸ್ಟರ್ಬೆನ್ಸ್ ಕೊಡುವಂಥ ಸಾಧ್ಯತೆ ಇದೆ ಇನ್ನು ಕೆಲವು ಕಾಯಿಲೆಗಳಲ್ಲಿ ಲೈಕ್ ನೀವು ಕೇಳಿರ್ಬೋದು ಐ ಬಿ ಎಸ್ ಪದೇ ಪದೇ ಮೋಷನ್ ಹೋಗುದು ಕೆಲವು ಸಲ ಲೂಸ್ ಟೂಲ್ಸ್ ಪಾಸ್ ಆಗೋದು ಕೆಲವು ಸಲ ತುಂಬ ಕಾನ್ಸ್ಟಿಪೇಷನ್ ಆಗೋದು ಸೊ ಈ ಥರ ಪೇಷೆಂಟ್ಸ್ಗಳಲ್ಲಿ ಅಥವಾ ಸೀಲಿಯಾಕ್ ಡಿಸೀಸ್ ಇರೋರಲ್ಲಿ ಅಂದರೆ ಕೆಲವು ಇಂಟಾಲರೆನ್ಸ್ ಲೈಕ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ನೀವು ಕೇಳಿರ್ತೀರ ಹಾಲು ಕುಡಿದು ಕೂಡಲೇ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ ಸೊ ಈ ಥರ ಪೇಷೆಂಟ್ಸಲ್ಲಿ ಕೆಲವರಿಗೆ ಗ್ಲೂಟಿನ್ ಗೋಧಿ ಇರುವಂಥ ಗೋಧಿ ಐಟಮ್ಸ್ ಏನೇ ತಗೊಂಡ್ರೂ ಕೂಡ ಇಮ್ಮಿಡಿಯೆಟ್ಲಿ ಹೊಟ್ಟೆ ಉಬ್ಬರ ಬರುವಂಥ ಸಾಧ್ಯತೆ ಇದೆ ಸೊ ಈ ಥರ ಪೇಷೆಂಟ್ಸಲ್ಲಿ ಕೂಡ ಈ ಗ್ಯಾಸ್ ಟ್ರಬಲ್ ತುಂಬ ಕಂಡು ಬರ್ತಾ ಇದೆ ಸೊ ಈ ಥರ ಗ್ಯಾಸ್ ಟ್ರಬಲ್ ಇದ್ದರೆ ಆಫ್ಕೋರ್ಸ್ ಅದಕ್ಕೆ ನಾವು ಸರಿಯಾಗಿ ಇರುವಂಥ ಟ್ರೀಟ್ಮೆಂಟ್ ತಗೊಂಡು ಅದು ಏನು ಏನು ಪ್ರಾಬ್ಲಮ್ ಇಂದ ಯಾವ ಕಾರಣದಿಂದ ಈ ಗ್ಯಾಸ್ ಪ್ರೊಡಕ್ಷನ್ ಆಗ್ತಾ ಇದೆ ಅದಕ್ಕೆ ನಾವು ಸೊಲ್ಯೂಷನ್ ಕಂಡಿಡಲೇಬೇಕು ಬಟ್ ಇಮ್ಮಿಡಿಯೇಟ್ಲಿ ನಮಗೆ ರಿಲೀಫ್ ಸಿಗಲಿಕ್ಕೆ ಈಗ ಸಡನ್ ಆಗಿ ಹೊಟ್ಟೆ ಉಬ್ಬರ ಬರ್ತಾ ಇದೆ ಅದಕ್ಕೆ ನಾವು ಪೈನ್ ಕಿಲ್ಲರ್ಸ್ ತಗೊಳ್ಳೋ ಬದಲು ಮನೆಯಲ್ಲೇ ಕೆಲವು ಕಷಾಯಗಳು ಮಾಡಿದರೆ ಮನೆಯಲ್ಲೇ ಕೆಲವು ಹರ್ಬ್ಸ್ ಯೂಸ್ ಮಾಡಿದರೆ ಈ ಪ್ರಾಬ್ಲಮ್ ಇಂದ ಕಂಪ್ಲೀಟ್ಲಿ ಹೊರ ಬರಲಿಕ್ಕೆ ಸಾಧ್ಯ ಸೊ ಆ ಥರ ಕೆಲವು ಹೋಮ್ ರೆಮಿಡೀಸ್ ಅಥವಾ ಮನೆ ಮದ್ದುಗಳನ್ನು ನಾನು ನಿಮ್ಮೊಟ್ಟಿಗೆ ಈ ವಿಡಿಯೋಲ್ಲಿ ಶೇರ್ ಮಾಡ್ತೇನೆ ಸೊ ಇದರಲ್ಲಿ ಮೇನ್ ಫಸ್ಟ್ ಅಂದರೆ ಕ್ಯುಮಿನ್ ಅಥವಾ ಜೀರಿಗೆ ಸೊ ನಿಮಗೆಲ್ಲ ಜೀರಿಗೆ ಕಷಾಯ ಬಗ್ಗೆ ಗೊತ್ತಿದೆ ಆ್ಯಂಡ್ ತುಂಬ ಜನ ಅದು ರೆಗ್ಯುಲರ್ಲಿ ತಗೊಳ್ಳೋರು ಇದ್ದಾರೆ ಆ್ಯಂಡ್ ನಮ್ಮ ಹಾಸ್ಪಿಟ್ಲಲ್ಲಂತೂ ಏನಾದರೂ ಗ್ಯಾಸ್ ಪ್ರಾಬ್ಲಮ್ ಇದ್ದು ಕೂಡಲೇ ನಾವು ಪ್ರತಿ ಫುಡ್ ಒಟ್ಟಿಗೆ ಕೂಡ ಒಂದು ಜೀರಿಗೆ ಕಷಾಯ ಪ್ರಿಪೇರ್ ಮಾಡಿಕೊಡ್ತೀವಿ ಆ್ಯಂಡ್ ಜೀರಿಗೆಯಲ್ಲಿ ಈ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಈ ಗ್ಯಾಸ್ ಪ್ರಾಬ್ಲಮ್ ಏನಿದೆ ಅದರಿಂದ ಸಡನ್ ರಿಲೀಫ್ ಸಿಗಲಿಕ್ಕೆ ಬೇಕಾಗಿರುವಂಥ ಎಷ್ಟೋ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುವಂಥ ಒಂದು ಐಟಮ್ ಈ ಜೀರಿಗೆ ಸೊ ಆ್ಯಂಡ್ ಅದರಲ್ಲಿ ಇರುವಂಥ ಥೈಮೋಲ್ ಇರ್ಬೋದು ಅಥವಾ ಕ್ಯುಮಿನಾಲ್ಟಿ ಹೈಡ್ ಅಂತ ಹೇಳ್ತೀವಿ ದೇ ಆರ್ ವೆರಿ ಗುಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸು ಹೌದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಗ್ಯಾಸ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ ಅಥವಾ ಗ್ಯಾಸ್ ಅಕ್ಯುಮುಲೇಟ್ ಆದರೆ ಅದನ್ನ ಇಟ್ ಇಮಿಡಿಯೇಟ್ಲಿ ಲೈನ್ಸ್ ರೂಪದಲ್ಲಿ ಹೊರಗಾಕ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಆಂಟಿ ವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಈ ತರ ಬಹಳಷ್ಟು ಪ್ರಾಪರ್ಟೀಸು ನಮ್ಮ ಈ ಜೀರಿಗೆಗಿದೆ ಸೊ ಈಗ ನಾವು ಹೇಗೆ ಜೀರಿಗೆ ಕಷಾಯ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಜೀರಿಗೆ ಅದರೊಟ್ಟಿಗೆ ಒಂದು ಚಿಟಕಿ ಓಂ ಕಾಳು ಮತ್ತೊಂದು ಎರಡು ಮೂರು ಕೊತ್ತಂಬರಿ ಕಾಳನ್ನ ಸರಿಯಾಗಿ ಜಜ್ಜಿ ಹಾಕಬೇಕು ಇದರನ್ನು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಸಿಮ್ಮಲ್ಲಿ ನಾವು ಬಿಸಿ ಮಾಡಬೇಕು ಸೊ ಈ ಬಿಸಿ ಮಾಡಿದ ಮೇಲೆ ನಮ್ಮ ಕೊತ್ತಂಬರಿ ಕಷಾಯ ಏನಿದೆ ಐ ಮೀನ್ ಜೀರಿಗೆ ಕಷಾಯ ಏನಿದೆ ಅದು ರೆಡಿ ಆಗಿರುತ್ತೆ ಸೊ ಇದನ್ನ ಆಫ್ಟರ್ ಫುಡ್ ತಗೊಂಡ್ರೆ ಇನ್ಸ್ಟೆಂಟ್ ಆಗಿ ನಮಗೆ ಹೊಟ್ಟೆಯಲ್ಲಿ ಫಾರ್ಮ್ ಆಗಿರುವಂಥ ಗ್ಯಾಸ್ ರಿಲೀಸ್ ಆಗುತ್ತೆ ಅದರಿಂದ ಆಗಿರುವಂತಹ ಪೈನ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಇಟ್ ವಿಲ್ ರಿಲ್ಯಾಕ್ಸ್ ಆಲ್ ದ ಸ್ಮೂತ್ ಮಸಲ್ಸ್ ಇರುವಂತಹ ಸ್ಮೂತ್ ಅನ್ನ ರಿಲ್ಯಾಕ್ಸ್ ಮಾಡಿ ನಮ್ಗೆ ಆ ಪೇಯ್ನ್ ಏನಿದೆ ಅದರಿಂದ ಸಡನ್ ರಿಲೀಫ್ ಸಿಗಲಿಕ್ಕೂ ಕೂಡ ಸಾಧ್ಯ ಎರಡನೇದು ಶುಂಠಿ ಜ್ಯೂಸ್ ಅಥವಾ ಜಿಂಜರ್ ಜ್ಯೂಸನ್ನು ತಗೋಬೋದು ಒಂದು ಆಹಾರ ಆದಮೇಲೆ ನಾವು ಈಗ ಒಂದು ಪ್ರೋಟೀನ್ ರಿಚ್ ಫುಡ್ ಎಲ್ಲ ತಗೊಂಡಾದಮೇಲೆ ಒಂದು ಚಮಚ ಈ ಜಿಂಜರ್ ಜ್ಯೂಸನ್ನು ನೀವು ಪ್ರಿಪೇರ್ ಮಾಡ್ಬೋದು ಅಂದರೆ ಸಾದಾ ನಮ್ಮ ಶುಂಠಿ ಏನಿದೆ ಅದನ್ನು ಜಜ್ಜಿ ಜ್ಯೂಸ್ ಮಾಡಿ ಅದು ಒನ್ ಟೀ ಸ್ಪೂನ್ ತಗೊಳ್ಳೋದು ತುಂಬ ಒಳ್ಳೆಯದು ಕೆಲವರಿಗೆ ಏನಾಗುತ್ತೆ ಈ ಜಿಂಜರ್ ಜ್ಯೂಸ್ ತಗೊಳ್ಳುವಾಗ ತುಂಬ ಉರಿತದೆ ಸೊ ಹಾಗಾಗಿ ಆ ಜಿಂಜರ್ ಜ್ಯೂಸನ್ನು ನೀವು ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು ಈ ಜಿಂಜರಲ್ಲಿ ಪ್ರೋಟೀಸ್ ಎಂಜೈಮ್ಸ್ ಇದೆ ಅಂದರೆ ಪ್ರೋಟೀನನ್ನು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರುವಂಥ ಎಂಜೈಮ್ಸ್ ಅದರಲ್ಲಿದೆ ಅದರ ಒಟ್ಟಿಗೆ ಅದು ನಮ್ಮ ಗ್ಯಾಸ್ಟ್ರಿಕ್ ಅಂದರೆ ಇಂಟೆಸ್ಟೇನಲ್ ಮೋಟಿಲಿಟಿಯನ್ನು ಹೆಚ್ಚು ಅಂದರೆ ನಮ್ಮ ಹೊಟ್ಟೆಯಲ್ಲಿ ನಾವು ತಗೊಳ್ಳೋಂಥ ಆಹಾರ ತುಂಬ ಹೊತ್ತು ಡೈಜೆಸ್ಟ್ ಆಗದೆ ಸ್ಟಾಕ್ ಆದಾಗ ಈ ಥರ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಸೊ ಜಿಂಜರ್ ತಗೊಳ್ಳೋದ್ರಿಂದ ಏನಾಗುತ್ತೆ ಈ ಗ್ಯಾಸ್ಟ್ರಿಕ್ ಇಂಡಸ್ಟ್ರಿಯನಲ್ ಮೋಟಿಲಿಟಿ ಹೆಚ್ಚಾಗಿ ಬೇಗ ಆಹಾರ ಡೈಜೆಸ್ಟ್ ಆಗಿ ಪ್ರೊಸೀಡ್ ಆಗುತ್ತೆ ಸೊ ಹಾಗಾಗಿ ಗ್ಯಾಸ್ ಫಾರ್ಮೇಷನ್ ತುಂಬ ಕಡಿಮೆ ಆಗುತ್ತೆ ಆ್ಯಂಡ್ ಈ ಶುಂಠಿ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇಂದ ನಮಗೆ ರಿಲೀಫ್ ಸಿಗಲಿಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಆ್ಯಂಡ್ ಜಿಂಜರ್ ಏನಿದೆ ಶುಂಠಿ ಏನಿದೆ ದ್ಯಾಟ್ ಈಸ್ ಆಲ್ಕಲೈನ್ ಇನ್ ನೇಚರ್ ಸೊ ಅಸಿಡಿಟಿ ಡೆವಲಪ್ ಆಗೋದ್ರನ್ನ ಕೂಡ ಕಡಿಮೆ ಮಾಡುವ ಕೆಪಾಸಿಟಿ ಯಾವುದಕ್ಕಿದೆ ನಮ್ಮ ಶುಂಠಿಗಿದೆ ಸೊ ರೆಗ್ಯುಲರ್ಲಿ ಗ್ಯಾಸ್ ಪ್ರಾಬ್ಲಮ್ ಇರೋರು ಲೈಕ್ ಆಫ್ಟರ್ ಎ ಫುಡ್ ಒಂದು ಊಟ ಆದಮೇಲೆ ಬೇಕಾದರೂ ಒಂದು ಸಣ್ಣ ಶುಂಠಿ ಪೀಸನ್ನು ಕ ಬಾಯಿಗೆ ಹಾಕಿ ಚೀ ಮಾಡ್ಬೋದು ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ವೇ ಇಲ್ಲ ಅಂದರೆ ಒಂದು ಸ್ವಲ್ಪ ಶುಂಠಿ ಜ್ಯೂಸನ್ನು ಪ್ರಿಪೇರ್ ಮಾಡಿ ಒನ್ ಟೀ ಸ್ಪೂನ್ ಜ್ಯೂಸನ್ನು ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು ಆ್ಯಂಡ್ ಈ ಶುಂಠಿ ತಗೊಳ್ಳೋದ್ರಿಂದ ಈ ಗ್ಯಾಸ್ಟ್ರಿಕ್ ಅಥವಾ ಇಂಡಸ್ಟ್ರಿಯಲ್ ಮೋಟಿಲಿಟಿ ಹೆಚ್ಚಾಗೋದು ಒಂದೇ ಅಲ್ಲ ಅಲ್ಲಿ ಆಗುವಂಥ ಫರ್ಮೆಂಟೇಷನ್ ಪ್ರಾಸೆಸ್ ಏನಿದೆ ಅದು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಈ ಶುಂಠಿ ತುಂಬ ಹೆಲ್ಪ್ ಆಗುತ್ತೆ ಸೊ ನಾನು ಆಲ್ರೆಡಿ ಹೇಳಿದ್ದೇನೆ ನಾವು ತೊಗೊಳ್ಳೋದು ಆಹಾರದಲ್ಲಿ ತುಂಬ ಈ ಇದ್ದಾಗ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂದರೆ ಅದನ್ನು ಫರ್ಮೆಂಟ್ ಮಾಡುತ್ತೆ ಹಾಗಾಗಿ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ ಸೊ ಈ ಫರ್ಮೆಂಟೇಷನ್ನ ಕಡಿಮೆ ಮಾಡಲಿಕ್ಕೂ ಕೂಡ ಈ ಶುಂಠಿ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಸೊ ಹಾಗಾಗಿ ಗ್ಯಾಸ್ ಟ್ರಬಲ್ ಇರೋರು ಏನು ಮಾಡ್ಬೋದು ಇಮಿಡಿಯೇಟ್ಲಿ ಒಂದು ಚಮಚ ಶುಂಠಿ ಜ್ಯೂಸನ್ನು ನೀರಿಗೆ ಮಿಕ್ಸ್ ಮಾಡಿ ತೊಗೊಂಡ್ರೆ ಈ ಗ್ಯಾಸ್ ಡ್ರಬಲಿಂದ ದೂರ ಇರಲಿಕ್ಕೆ ಸಾಧ್ಯ ಇನ್ನು ಮೂರನೇದು ಆಪಲ್ಸ್ ಡೇರ್ ವಿನೆಗರ್ ನಾನು ಹೇಳಿದ್ದೇನೆ ಅಂದರೆ ಗ್ಯಾಸ್ ಏನಿದೆ ಅದು ಬಹಳಷ್ಟು ಸ್ಟೇಜಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ಬೋದು ಅಂದರೆ ನಮ್ಮ ಹೊಟ್ಟೆಯಲ್ಲಾಗಬಹುದು ಅಥವಾ ಸಣ್ಣ ಕರಲಲ್ಲಿ ಆಗ್ಬೋದು ಅಥವಾ ದೊಡ್ಡ ಕರಲಲ್ಲಿ ಕೂಡ ಗ್ಯಾಸ್ ಪ್ರೊಡಕ್ಷನ್ ಆಗ್ಬೋದು ಸೊ ಹೊಟ್ಟೆಯಲ್ಲಿ ಮೇಯ್ನ್ಲಿ ಗ್ಯಾಸ್ ಪ್ರೊಡಕ್ಷನ್ ಆಗಲಿರುವಂಥ ಮೇನ್ ಕಾರಣ ಏನು ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಕೊರತೆ ಸೊ ಹಾಗಾಗಿ ನಾವೇನು ಮಾಡ್ಬೋದು ಏನಾದರೂ ಪ್ರೋಟೀನ್ ರಿಚ್ ಆಗಿರುವಂಥ ಆಹಾರ ತಗೊಳ್ಳುವಾಗ ಈಗ ನಿಮ್ಗೆ ಗೊತ್ತಿದೆ ಮೊಟ್ಟೆ ತಿಂದರೆ ನಮಗೆ ಗ್ಯಾಸ್ ಟ್ರಬಲ್ ತುಂಬ ಆಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಅಥವಾ ಕಾಳುಗಳು ತಿಂದರೆ ತೊಗರಿ ಬೇಳೆ ಏನಿದೆ ಅದು ಅಥವಾ ಉದ್ದು ಈ ಥರ ಐಟಮ್ಸ್ ತಗೊಂಡು ಕೂಡ ಏನಾಗುತ್ತೆ ನಮಗೆ ಸಿವಿಯರ್ ಬ್ಲೂ ಆಗುತ್ತೆ ಅಂತ ಇದ್ರೆ ನೀವು ಮಾಡ್ಬೋದು ಮಾಡಬಹುದು ಅಂದ್ರೆ ಒಂದು ಚಮಚ ಆಪಲ್ ಸಿಡೇರ್ ವಿನೇಗರ್ನ ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ಜಸ್ಟ್ ಬಿಫೋರ್ ಫುಡ್ ಆಹಾರ ತಗೊಳ್ಳೋಕ್ಕಿಂತ ಜಸ್ಟ್ ಮೊದಲು ತಗೊಂಡ್ರೆ ಈ ಗ್ಯಾಸ್ ಪ್ರಾಬ್ಲಮ್ ಏನಿದೆ ಅದು ಕಡಿಮೆ ಆಗುತ್ತೆ ಸೊ ಯೂಶ್ವಲಿ ಹೊಟ್ಟೆಯಲ್ಲಿ ಅಥವಾ ನಮ್ಮ ಸ್ಟಮಕಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಆಗಲಿಕ್ಕೆ ಆಗುವ ಆಗೋದು ಯಾವಾಗ ಅಂದರೆ ಹೈಪೋ ಆ್ಯಸಿಡಿಟಿ ಇದ್ದಾಗ ಆ್ಯಸಿಡ್ನ ಕೊರತೆ ಇದ್ದಾಗ ಸೊ ನಾವೇನು ಮಾಡ್ತೀವಿ ಈ ಆ್ಯಪಲ್ ಸಿಡರ್ ವಿನೇಗರ್ ಏನಿದೆ ಅದರಲ್ಲಿರುವುದು ಅಸೆಟಿಕ್ ಆ್ಯಸಿಡ್ ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬದಲು ನಾವು ಈ ಎಸೆಟಿಕ್ ಆಸಿಡನ್ನು ಸಪ್ಲೈ ಮಾಡಿದಾಗ ಏನಾಗುತ್ತೆ ಪ್ರೋಟೀನ್ ಸರಿಯಾಗಿ ಡೈಜೆಸ್ಟ್ ಆಗುತ್ತೆ ಗ್ಯಾಸ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಇಟ್ ಇಸ್ ವೆರಿ ಸಿಂಪಲ್ ಅಲ್ವಾ ಎಲ್ಲ ಅಂಗಡಿಯಲ್ಲೂ ನಿಮಗೆ ಸಿಗುತ್ತೆ ಆ್ಯಪಲ್ ಸಿಡರ್ ಸಿಗುತ್ತೆ ಒಂದು ಚಮಚ ಆಪಲ್ ಸೊಡ ವಿನೆಗರ್ ಏನಿದೆ ಮೇಲೆ ನೀರಲ್ಲಿ ಮಿಕ್ಸ್ ಮಾಡಿ ತಗೊಂಡ್ರೆ ಈ ತರ ಗ್ಯಾಸ್ ಪ್ರೊಡಕ್ಷನ್ ಇದೆ ಏನಿದೆ ಅದರಿಂದ ದೂರ ಇರಲಿಕ್ಕೆ ಸಾಧ್ಯ ಅಥವಾ ಆ ಅವರಿಗೆ ಹೈಪರ್ ಅಸಿಡಿಟಿ ಪ್ರಾಬ್ಲಮ್ ಇದೆ ತುಂಬ ಎಚ್ ಎಲ್ ಪ್ರೊಡಕ್ಷನ್ ತುಂಬ ಹೆಚ್ಚಿಗೆ ಇದೆ ಹುಳಿ ತೇಗ್ ಬರ್ತಾ ಇದೆ ಎದೆ ಉರಿ ಬರ್ತಾ ಇದೆ ಅಂದ್ರೆ ಈ ಆಪಲ್ ಸೊಡಾ ವಿನೆಗರ್ ತಗೋಬಾರ್ದು ಅದೇನಾಗುತ್ತೆ ಅದು ತಗೊಂಡ್ರೆ ಇನ್ನೂ ಆಸಿಡ್ ಹೆಚ್ಚಾಗಿ ನಮಗೆ ಈ ಪ್ರಾಬ್ಲಮ್ಸ್ ಎಲ್ಲ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಈವನ್ ಈ ಟೆಸ್ಟ್ ಏನಿದೆ ಆಪಲ್ ಸೊಡಾ ವಿನೆಗರ್ ಟೆಸ್ಟ್ ಏನಿದೆ ಅದರಿಂದನೇ ನಾವು ಡಯಾಗ್ನೋಸ್ ಮಾಡಬಹುದು ಪೇಷಂಟಿಗೆ ಹೈಪೋ ಅಸಿಡಿಟಿ ಇದೆಯಾ ಅಥವಾ ಹೈಪರ್ ಅಸಿಡಿಟಿ ಅಂತ ಇದೆಯಿಂದ ಮಾಡ್ಲಿಕ್ಕೆ ಇರೋದು ಒನ್ ಆಫ್ ದ ಬೆಸ್ಟ್ ಟೆಸ್ಟ್ ಇದು ಸೊ ನೀವು ಇದು ಟ್ರೈ ಮಾಡಿ ನೋಡ್ಬೋದು ಅಥವಾ ಅಸಿಡ್ ಅಸಿಡಿಟಿ ಹೆಚ್ಚಾಯಿತು ನಿಮ್ಮ ಸಿಂಟಮ್ಸ್ ಹೆಚ್ಚಾಯಿತು ಅಂದರೆ ನಿಮಗೆ ಹೈಪರ್ ಅಸಿಡಿಟಿ ಇದೆ ಅಂತ ಅರ್ಥ ಸೊ ಅದು ಹೆಚ್ಚಾಯಿತು ಅಂತ ಆದರೆ ಯಾವುದಾದ್ರೂ ಒಂದು ಆ್ಯಂಟಾಸಿಡ್ ತೊಗೊಂಡು ನಮಗೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಅಥವಾ ಆ್ಯಸಿಡ್ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಬ್ಲೋಟಿಂಗ್ ಇಲ್ಲ ಆರಾಮಾಗಿದ್ದೀರಿ ಅದು ತೊಗೊಂಡ್ಮೇಲೆ ಅಂದರೆ ಆ್ಯಸಿಟ್ ಕಡಿಮೆ ಇದೆ ಅಂತ ಅರ್ಥ ಸೊ ದಿಸ್ ಇಸ್ ಓನ್ಲಿ ಫಾರ್ ಎ ಸಿಮ್ಟಮ್ಯಾಟಿಕ್ ರಿಲೀಫ್ ನಾವೀಗ ಹೇಳಿರೋ ಐಟಮ್ಸ್ ಎಲ್ಲ ಏನಿದೆ ಒಂದು ಸಿಮ್ಟಮ್ಯಾಟಿಕ್ ರಿಲೀಫಿಗೆ ಇದು ಒಂದು ಪರ್ಮನೆಂಟ್ ಕ್ಯೂರ್ ಅಲ್ಲ ಬಟ್ ಇಮಿಡಿಯೇಟ್ಲಿ ಆ ಗ್ಯಾಸ್ ಪ್ರೊಡಕ್ಷನ್ನ ಕಡಿಮೆ ಮಾಡಿ ನಮಗೆ ರಿಲೀಫ್ ಸಿಗಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ನು ನೆಕ್ಸ್ಟ್ ಅಂದರೆ ಹಿಂಗು ನಿಮಗೆಲ್ಲ ಗೊತ್ತಿದೆ ಸೊ ಈ ಹಿಂಗೇನು ಮಾಡ್ಬೋದು ಅಂದರೆ ನಾವು ಮನೆಯಲ್ಲಿ ಒಂದು ಅರ್ಧ ಒಂದು ಚಿಟಕಿ ಹಿಂಗನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಅದು ಮಜ್ಜಿಗೆ ಮಿಕ್ಸ್ ಮಾಡಿ ತಗೊಳ್ಳೋದು ಕೂಡ ಈ ಗ್ಯಾಸ್ ಇಮ್ಮಿಡಿಯಟ್ಲಿ ರಿಲೀಸ್ ಆಗಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಸೊ ನಿಮಗೆಲ್ಲ ಮನೆಯಲ್ಲಿ ಇದು ಸಿಂಪಲ್ ಆಗಿ ಆಗುತ್ತೆ ಆ್ಯಂಡ್ ಬಟರ್ ಮಿಲ್ಕ್ ಅಂದರೆ ನಮ್ಗೆ ಗೊತ್ತಿದೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೊಬಯೋಟಿಕ್ ಮಜ್ಜಿಗೆ ಏನಿದೆ ದರ್ ಇಸ್ ಒಳ್ಳೆ ಪ್ರೊಬಯೋಟಿಕ್ ಈಗ ನಾನು ಫಸ್ಟ್ ಹೇಳಿದ್ದೇನೆ ಹಾಲು ತಗೊಳ್ಳುವಾಗ ತುಂಬ ಜನರಿಗೆ ಈ ಬ್ಲೋಟಿಂಗ್ ಆಗುವಂಥ ಸಾಧ್ಯತೆ ಇದೆ ಸೊ ಹಾಲಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ನಮಗೆ ಹೇಗೆ ಸಿಗುತ್ತೆ ಈ ಥರ ಐಟಮ್ಸ್ ತಗೋಬೋದು ನೀವು ಹಾಲು ಫರ್ಮೆಂಟ್ ಆಗಿ ಆದಮೇಲೆ ಇರುವಂಥ ಮಜ್ಜಿಗೆ ಇರ್ಬೋದು ಅಥವಾ ಮೊಸರು ತಗೊಂಡ್ರೆ ಈ ಥರ ಗ್ಯಾಸ್ ಪ್ರೊಡಕ್ಷನ್ ಆಗೋಲ್ಲ ಸೊ ಹಾಗಾಗಿ ಅದನ್ನು ರುವಂಥ ಲ್ಯಾಕ್ಟೋಸ್ ಮೇ ಬಿ ದ ಮೇನ್ ರೀಸನ್ ಹಾಲಲ್ಲಿ ಲ್ಯಾಕ್ಟೋಸ್ ಇದೆ ಸೊ ಅದರಿಂದ ಮೇನ್ಲಿ ಈ ಗ್ಯಾಸ್ ಬ್ಲೋಟಿಂಗ್ ಎಲ್ಲ ಆಗುವಂಥ ಸಾಧ್ಯತೆ ಇದೆ ಬಟ್ ಮಜ್ಜಿಗೆ ಆಗಿ ಅಥವಾ ಆಗಿ ಕನ್ವರ್ಟ್ ಆದಾಗ ಅದರಲ್ಲಿರುವ ಲ್ಯಾಕ್ಟೋಸ್ ಏನಿದೆ ಅದು ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ನಮ್ಗೆ ಅಷ್ಟೊಂದು ಬ್ಲೋಟಿಂಗ್ ಆಗಬೇಕು ಅಂತಿಲ್ಲ ಸೊ ಯಾರಿಗೆ ಹಾಲು ಅಲರ್ಜಿ ಇದೆಯೋ ಅವರು ಬೇಕಾದರೆ ಮೊಸರು ಅಥವಾ ಮಜ್ಜಿಗೆ ಟ್ರೈ ಮಾಡಿ ನೋಡಬಹುದು ಸೊ ಈ ಹಿಂಗನ್ನು ನಾ ಹೇಳ್ದಂಗೆ ತುಪ್ಪ ಒಟ್ಟಿಗೆ ಮಿಕ್ಸ್ ಮಾಡಿ ಫ್ರೈ ಮಾಡಿ ಈ ಮಜ್ಜಿಗೆ ಒಟ್ಟಿಗೆ ಸೇರಿಸಿ ತಗೊಳ್ಳೋದು ಕೂಡ ಗ್ಯಾಸ್ ರಿಲೀಸ್ ಆಗಲಿಕ್ಕೆ ಒನ್ ಆಫ್ ದ ಬೆಸ್ಟ್ ವೇ ಇನ್ನೊಂದು ಕಾರಣ ಅಂದರೆ ಈ ಗ್ಯಾಸ್ ಪ್ರೊಡಕ್ಷನ್ ಹೆಚ್ಚಾಗಲಿಕ್ಕಿರುವಂಥ ಮೇನ್ ರೀಸನ್ ಏನು ಅಂತ ಕೇಳಿದರೆ ಮಲಬದ್ಧತೆ ನಿಮಗೆಲ್ಲ ಗೊತ್ತು ಈ ಗ್ಯಾಸ್ ಪ್ರಾಬ್ಲಮ್ ಇರ್ಬೋದು ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ಬೋದು ಸಿಬೋ ಇರ್ಬೋದು ಈ ಥರ ಪ್ರಾಬ್ಲಮ್ಸ್ ಇರೋವರಿಗೆಲ್ಲ ಕಾಮನ್ ಆಗಿ ಕಂಡು ಬರುವಂಥ ಒಂದು ಸಮಸ್ಯೆ ಯಾವುದು ಅಂತ ಕೇಳಿದರೆ ಮಲಬದ್ಧತೆ ಸೊ ಈ ಮಲಬದ್ಧತೆ ರಿಲೀಸ್ ಆದರೆ ಈ ಗ್ಯಾಸ್ ಪ್ರೊಡಕ್ಷನ್ ಏನಿದೆ ಅದು ಕೂಡ ತುಂಬ ಕಂಟ್ರೋಲಿಗೆ ಬರುತ್ತೆ ಸೊ ಈ ಮಲಬದ್ಧತೆ ಇದೆ ಹೊಟ್ಟೆಯಲ್ಲಿ ತುಂಬ ಉಬ್ಬರ ಬರುತ್ತೆ ಅಂತ ಇದ್ದರೆ ಅವರೇನು ಮಾಡ್ಬೋದು ಅಂದರೆ ಈ ಅಣ್ಣೆಕಾಯಿ ಪೌಡ್ರನ್ನು ಒಂದು ಅರ್ಧ ಚಮಚ ಅಣ್ಣೆಕಾಯಿ ಪೌಡ್ರನ್ನು ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ರಾತ್ರಿ ಮಲಗುವ ಮೊದಲು ನೀವು ತಗೊಂಡ್ರೆ ಏನಾಗುತ್ತೆ ನೆಕ್ಸ್ಟ್ ಡೇ ಮೋಷನ್ ಕ್ಲೀನಾಗಿ ಪಾಸಾಗುತ್ತೆ ಈ ಗ್ಯಾಸ್ ಪ್ರೊಡಕ್ಷನ್ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಸೊ ಕಾನ್ಸ್ಟಿಪೇಷನಿಂದ ಇಂದ ಈ ಗ್ಯಾಸ್ ಪ್ರಾಬ್ಲಮ್ ಬರೋರಾದ್ರೆ ಈ ತರ ಸಿಂಪಲ್ ಮೆಷರ್ಸ್ ಈ ಅಣಲೆಕಾಯಿಯನ್ನು ಒಂದು ಗ್ಲಾಸ್ ನೀರಿಗೆ ಮಿಕ್ಸ್ ಮಾಡಿ ತಗೊಂಡ್ರೆ ಆ ಗ್ಯಾಸ್ ಪ್ರೊಡಕ್ಷನ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಅಂಡ್ ಲಾಸ್ಟ್ ಏನು ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ದೀಸ್ ಟು ಆರ್ ವೆರಿ ಗುಡ್ ಆ್ಯಕ್ಚುಲಿ ಸೊ ಈ ಬೆಳ್ಳುಳ್ಳಿಯಲ್ಲಿ ಏನಿದೆ ಆಲಿಸಿನ್ ಅಂತೆಲ್ಲ ಕಂಟೆಂಟ್ ಇದೆ ಇದು ನಮ್ಮ ಗ್ಯಾಸ್ಟ್ರಿಕ್ ಮೋಟಿಲಿಟಿ ಮತ್ತೆ ಅಥವಾ ನಮ್ಮ ಇಂಡಸ್ಟ್ರೇನಲ್ ಮೋಟಿಲಿಟಿ ಹೆಚ್ಚು ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೀವೇನು ಮಾಡ್ಬೋದು ಅಂದರೆ ಒಂದು ಅರ್ಧ ಇರುಳ್ಳಿ ಮತ್ತು ಅದರೊಟ್ಟಿಗೆ ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಅಂಡ್ ಸ್ವಲ್ಪ ಉಪ್ಪು ಹಾಕಿ ಜಜ್ಜಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಗ್ಲಾಸ್ ಮಜ್ಜಿಗೆ ಹಾಕಿ ತಗೊಂಡ್ರೆ ಅದು ಕೂಡ ನಿಮಗೆ ಈ ಗ್ಯಾಸ್ ಇಮಿಡಿಯೇಟ್ಲಿ ಗ್ಯಾಸ್ ಅಂದ್ರೆ ಹೊಟ್ಟೆ ಉಬ್ಬರ ಬರೋದು ಅಥವಾ ಗ್ಯಾಸ್ ಟ್ರಬಲ್ ಏನಿದೆ ಇಮಿಡಿಯೇಟ್ ರಿಲೀಫ್ ಸಿಗಲಿಕ್ಕೆ ಒನ್ ಆಫ್ ಬೆಸ್ಟ್ ಮೆಡಿಸಿನ್ ಬಟ್ ಕೆಲವರಿಗೆ ಇದು ಆಗಲ್ಲ ಆಲಿಸಿನ್ ಇರಬಹುದು ಅದರಲ್ಲಿರುವಂಥ ಸೊಲಿಬಲ್ ಫೈಬರ್ ಇರಬಹುದು ಸೊ ಇದ್ದಾಗ ಕೆಲವರಿಗೆ ಏನಾಗುತ್ತೆ ಬ್ಲೋಟಿಂಗ್ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅದು ನಿಮಗೆ ಪ್ರಾಕ್ಟೀಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಈ ತರ ಸ್ಟೆಪ್ಸ್ ನೀವು ಮನೆಯಲ್ಲಿ ಫಾಲೋ ಮಾಡಿದ್ರೆ ಈ ಗ್ಯಾಸ್ ಟ್ರಬಲ್ ಏನಿದೆ ಅದರಿಂದ ಇನ್ಸ್ಟೆಂಟ್ ಆಗಿ ರಿಲೀಫ್ ಸಿಗಲಿಕ್ಕೆ ಸಾಧ್ಯ ಬಟ್ ಇದಾದ ಮೇಲೆ ನಾವು ಏನ್ ಮಾಡ್ತೀವಿ ಯಾವ ಕಾರಣದಿಂದ ನಮ್ಗೆ ಈ ಪ್ರಾಬ್ಲಮ್ ಬರ್ತಾ ಇದೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರುವ ಪ್ರಾಬಯೋಟಿಕ್ಸ್ ಅನ್ನ ತಗೋಬೇಕು ನಮ್ಮ ಹೊಟ್ಟೆಯಲ್ಲಿ ಆ್ಯಸಿಡ್ ಪ್ರೊಡಕ್ಷನ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡಬೇಕು ಅದಕ್ಕೆ ಬೇಕಾಗಿರುವಂತಹ ಸಪ್ಲಿಮೆಂಟ್ಸ್ ಅಥವಾ ಅದಕ್ಕೆ ಬೇಕಾಗಿರುವಂತ ಮೆಡಿಕೇಶನ್ ಅನ್ನು ಫಾಲೋ ಮಾಡಬೇಕು ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಚ್ಚಿಗೆ ಬೆಳೀತಾ ಇದ್ರೆ ಅದಕ್ಕೆ ಇರುವಂತಹ ಮೆಷಸ್ ತಗೋಬೇಕು ನಮಗೆ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತ ಆದರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇರುವಂತಹ ಮೆಷಸ್ ತಗೋಬೇಕು ಸೊ ನಾನೀಗ ಹೇಳಿರುವಂತಹ ಟಿಪ್ಸ್ ಏನಿದೆ ಫಸ್ಟ್ ಜೀರಿಗೆ ಕಷಾಯ ಎರಡನೇದು ಶುಂಠಿ ಜ್ಯೂಸ್ ಮೂರನೇದು ಆಪಲ್ಸ್ ಡೇ ವಿನೇಗರ್ ನಾಲ್ಕನೇದು ಹಿಂಗು ಐದನೇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೊ ಈ ಥರ ಟಿಪ್ಸ್ಗಳನ್ನು ನೀವು ಮನೆಯಲ್ಲಿ ಫಾಲೋ ಮಾಡಿದರೆ ಈಸಿಯಾಗಿ ನಿಮ್ಮ ಗ್ಯಾಸ್ ಏನಿದೆ ಹೊಟ್ಟೆಯಲ್ಲಿ ಸಿಕ್ಕಾಕೊಂಡಿರುವಂಥ ಗ್ಯಾಸ್ ಏನಿದೆ ಅದನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಗ್ಯಾಸ್ ಟ್ರಬಳಂದರೆ ರಿಲೀಫ್ ಸಿಗಲಿಕ್ಕೆ ಸಾಧ್ಯ ಸೊ ಎಲ್ಲರೂ ಈ ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ